ನಮಸ್ಕಾರ ಮಿತ್ರರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ಸಂದರ್ಭದಲ್ಲಿ ನಾವು ಸಾಧಕರನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಇದೇ 2020 ಜನವರಿ ತಿಂಗಳಲ್ಲಿ ನಡೆದಂಥ PSI ಸಿವಿಲ್ ಪರೀಕ್ಷೆಯಲ್ಲಿ SS ಅನ್ನು ಪಡೆದು ಇದೀಗ ಆ ಒಂದು ಸಿವಿಲ್ PSI ಹುದ್ದೆಗೆ ಆಯ್ಕೆಯಾಗಿರುವಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಿಸ್ನಾಳ್ ಎಂಬ ಚಿಕ್ಕ ಗ್ರಾಮದ ಆಕಾಶ್ ಎಸ್ ಚೆನ್ನಾಳ್ ಎಂಬ ಸಾಧಕ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ತಮಗೆ ಪರಿಚಯಿಸುವಂಥದ್ದು ಮತ್ತು ಅವರ ಸಾಧನೆಯ ಕಥೆಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥದ್ದು ಇವತ್ತಿನ ನಮ್ಮ ಉದ್ದೇಶ. ಏಕೆಂದರೆ ಇಂಥ ಒಂದು ಸಾಧನೆ ತಮಗೂ ಕೂಡ ಮುಂದಿನ ತಮ್ಮ ಸಾಧನೆಗೆ ಪ್ರೇರಣೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಸೊ ಆ ನಿಟ್ಟಿನಲ್ಲಿ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಮ್ಮ ಪರವಾಗಿ ಮತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಚಾನೆಲ್ನ ಪರವಾಗಿ ಆಕಾಶ್ ಎಸ್ ಚೆನ್ನಾಳ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಸರ್. ನಮಸ್ತೆ ಸರ್. ಓಕೆ ಆಕಾಶ್ ಅವರೇ, ಈ ಒಂದು ಸಿವಿಲ್ PSI ಪರೀಕ್ಷೆಯಲ್ಲಿ ತುಂಬ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ, SS ಅನ್ನು ಪಡೆದಿದ್ದೀರಿ. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ತಾವು ಈ ಒಂದು PSI ಪರೀಕ್ಷೆಯನ್ನು ಬರಿಬೇಕು ಅನ್ನುವಂಥ ವಿಚಾರ ಯಾವಾಗ ಮಾಡಿದಿರಿ? ಸರ್, ನಾನು ಫಸ್ಟು 2017 ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ನಂದು MTech ಮಾಡಬೇಕು ಅಂತ ನಮ್ಮಲ್ಲಿ ವಿಚಾರ ಇತ್ತು ಸರ್. ನಾನು ಆಮೇಲೆ ನಮ್ಮ ಮನೆಯಲ್ಲೆಲ್ಲ ನಾನು ಕೇಳಿಕೊಂಡು ನಾನು ಒಬ್ಬರು ಇನ್ಸ್ಪಿರೇಷನ್ ಸರ್ ನಮಗೆ. ನಾನು 4ನೇ ಕ್ಲಾಸ್ನಲ್ಲಿದ್ದಾಗ ಒಬ್ಬರು ನಮ್ಮ ಊರಿಗೆ ಒಂದು ಗಲಾಟೆ ಆದಾಗ ಒಬ್ಬರು PSI ಬಂದು ಅದೆಲ್ಲ ಗಲಾಟೆಯನ್ನು ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಕಡಿಮೆ ಮಾಡಿಬಿಟ್ಟು ಸರ್. ರೈಟ್. ಅದ ಕಾರಣ ನಾನು PSI ಆದರೆ ನಮ್ದು ಏನೋ ಒಂದು ಸೊಸೈಟಿಗೆ ಸೇವೆ ಮಾಡ್ಬೋದು, ಏನೋ ಒಂದು ಸರ್ವಿಸ್ ಕೊಡ್ಬೋದು ಅಂತೇಳಿ ನನ್ನ ಪ್ಲಾನ್ ಆಯ್ತು ಸರ್ ಅವಾಗ. ರೈಟ್. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮನೇಲಿ ಎಲ್ಲ ಕನ್ವಿನ್ಸ್ ಮಾಡಿದೆ ಸರ್, ನಾನು ಹೈಯರ್ ಸ್ಟಡೀಸ್ ಮಾಡಲ್ಲ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀನಿ ನಾನು ಅಂತೇಳಿ ಕನ್ವಿನ್ಸ್ ಮಾಡಿ ನಾನು ಬಂದೆ ಸರ್. ಆಮೇಲೆ ಇಲ್ಲಿ ಧಾರವಾಡ ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಚೂಸ್ ಮಾಡಬೇಕಾದ್ರೆ ನಮ್ಮ ಸೀನಿಯರ್ ಒಬ್ಬರು ಹೆಲ್ಪ್ ಮಾಡಿದೆ ಸರ್, ರವಿ ವಾಲ್ಕರ್ ಅಂತ ಸರ್ ಅವರು. ಅವರು ಸಜೆಷನ್ ಕೊಟ್ಟರು ನಮಗೆ, ಅವರು ಇಲ್ಲೇ ಹೋಗಿ ಧಾರವಾಡ ಕೋಚಿಂಗ್ ಸೆಂಟರ್ ಚೆನ್ನಾಗಿದೆ, ಇಲ್ಲಿ ನೀವು ಏನಾದರೂ ಸ್ಟಡಿ ಮಾಡಿದ್ರೆ ನಿಮ್ಮದು ಸಾಧನೆಯನ್ನು ಒಂದು ವರ್ಷ ಆಗೋದು ಒಂದು ವರ್ಷ ಆಗಿದ್ದಪ್ಪ ಅಂದ್ರೆ ಅದಕ್ಕೆ ಜಲ್ದಿನ ನೀವು ಮುಗಿಸ್ಬೋದು, ನಿಮ್ಮ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳಿದ್ರು ಸರ್ ಅವರು. ರೈಟ್. ಅದಕ್ಕೆ ನಾನು ಅದನ್ನ ಚೂಸ್ ಮಾಡಿಕೊಂಡು 2017 ಸಾಲಿನ ಆಗಸ್ಟ್ನಲ್ಲಿ ಇಲ್ಲಿ ಬಂದೆ ಸರ್, ಧಾರವಾಡ ಕೋಚಿಂಗ್ ಸೆಂಟರ್ಗೆ ಬಂದು ನಮ್ಮದು ಕರಿಯರ್ ಸ್ಟಾರ್ಟ್ ಮಾಡಿದೆ ಸರ್. ರೈಟ್. ಸೊ ಧಾರವಾಡದ ಕ್ಲಾಸಿಕ್ KS ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ಲಿ ತಾವು ಪ್ರವೇಶವನ್ನು ಪಡೆದ್ರಿ, ಇಲ್ಲಿ ತರಬೇತಿಯನ್ನು ಪಡೆದ್ರಿ. ಸೊ ಆ ನಂತರ ತಮ್ಮ ಸಿದ್ಧತೆ, ಯಾಕಂದರೆ ಈ PSI ಪರೀಕ್ಷೆಯಲ್ಲಿ ಮುಖ್ಯವಾಗಿ ನಾವು 2-3 ಹಂತದ ಆಯ್ಕೆ ಪ್ರಕ್ರಿಯೆಗಳನ್ನು ನೋಡ್ತಾ ಇರ್ತೇವೆ. ಸೊ ಆ ನಿಟ್ಟಿನೊಳಗೆ ಮೊದಲೇದ್ದು ತಮ್ಮ ಒಂದು ಫಿಸಿಕಲ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದಕ್ಕೆ ತಮ್ಮ ಸಿದ್ಧತೆ ಹೇಗಿತ್ತು? 2017 ಸಾಲಿನಲ್ಲಿ ನಾನು ಫಸ್ಟು ಧಾರವಾಡಕ್ಕೆ ಬಂದೆ. ಬಂದ ತಕ್ಷಣ ನಂದು ಫಿಸಿಕಲ್ ಟೆಸ್ಟ್ ಇತ್ತು. ಫಸ್ಟ್ ಟೆಸ್ಟಲ್ಲಿ ಆ್ಯಕ್ಚುಲಿ ನಾನು ಪಾಸ್ ಆಗಲಿಲ್ಲ, ಇದಕ್ಕೆ ನಂದು ರನ್ನಿಂಗ್ ಆಗಲಿಲ್ಲ. ನಂದು ನಾನು BE ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಯಾವುದೇ ಫಿಸಿಕಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಂಗೆ ಫಿಸಿಕಲ್ ಕ್ವಾಲಿಫೈ ಆಗಲಿಲ್ಲ. ಅದಾದಮೇಲೆ ನಾನು PSI ಆಗುತ್ತೋ ಇಲ್ಲೋ, ಫಿಸಿಕಲ್ ಆಗ್ತಾ ಇಲ್ಲ, ಇನ್ನು PSI ಹೆಂಗಾಗುತ್ತೆ ಅಂತೇಳಿ ನಾನು ಹೆದರಿದ್ದೆ. ಆಮೇಲೆ ನಮಗೆ ನಮ್ಮದು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಫ್ರೆಂಡ್ಸ್ ಆಯಿತು, ಪೇರೆಂಟ್ಸ್ ಆಯಿತು, ಎಲ್ಲ ಸಪೋರ್ಟ್ ಮಾಡಿದರು. ಸಪೋರ್ಟ್ ಮಾಡಿ ಹಾಗೆ ಆಗುತ್ತೆ, ನಿಂಗೆಲ್ಲ ಫಿಸಿಕಲ್ ಫಿಟ್ ಇದೆಯಾ, ಎಲ್ಲ ಥರ ಟ್ರೈ ಮಾಡು ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಫಿಸಿಕಲ್. ಫಸ್ಟ್ ಫಿಸಿಕಲ್ ಕ್ವಾಲಿಫೈ ಆದ್ರೆ ಎಕ್ಸಾಮಿಗೆ ಅಲಾವ್ ಇರ್ತಾರೆ, ಅದಕ್ಕೆ ನಾನು ಫಸ್ಟ್ ಫಿಸಿಕಲ್ ಸ್ಟಾರ್ಟ್ ಮಾಡಿದೆ. ಫಿಸಿಕಲ್ ಒಂದು 15 ದಿನದಲ್ಲಿ ನಾವೆಲ್ಲ ರನ್ನಿಂಗ್ ಎಷ್ಟೆಷ್ಟು ಟೈಮಲ್ಲಿ ಏನು ಕೂಡಿಸ್ಬೇಕು, ರನ್ನಿಂಗ್ ಆಯಿತು, ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆವು ಕರೆಕ್ಟ್. ಇಲ್ಲಿ KUD ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಗ್ರೌಂಡಲ್ಲಿ ಅದು ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಮಗೆ ಕಾನ್ಫಿಡೆಂಟ್ ಬಂತು. ನಾನು ಯಾವುದೇ ಇದಕ್ಕೆ ಹೋದ್ರು, ಯಾವುದೇ ಫಿಸಿಕಲ್ ಟೆಸ್ಟಿಗೆ ಹೋದ್ರು ನಾನು ಎಲಿಜಿಬಲ್ ಇದ್ದೀನಿ, ಆ ಎಲಿಜಿಬಿಲಿಟಿ ನನಗೆ ಬಂತು. ಅದು ಬಂದ ತಕ್ಷಣ ನಾವು ಅದ್ರ ಬಗ್ಗೆ ಫಿಸಿಕಲ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಡಿಬಿಟ್ವಿ. ಓಕೆ ಆಕಾಶ್ ಅವರೇ, ದೈಹಿಕ ಪರೀಕ್ಷೆ ಸಿದ್ಧತೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ಖಂಡಿತವಾಗಿಯೂ ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕಾದದ್ದು, PSI ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಿರುವಂಥವ್ರು. ಅದೇನು ಅಂತಂದರೆ, ನಾನು PSI ಆಗಬೇಕಾದ್ರೆ ಮೊದಲಿಗೆ ಕೆಲವು ದೈಹಿಕ ಏನು ನಮ್ಮ ಅರ್ಹತೆಗಳು ಅಂತ ಬರ್ತವೆ. ಸೊ ಅದು ಮುಖ್ಯವಾಗಿ ನಮ್ಮ ಎತ್ತರಕ್ಕೆ ಸಂಬಂಧಿಸಿದ್ದಾಗಿರ್ಬೋದು ಮತ್ತು ಮುಖ್ಯವಾಗಿ ಪುರುಷ ಅಭ್ಯರ್ಥಿಗಳಿಗೆ ಎದೆಯ ಸುತ್ತಳತೆ ಅನ್ನುವಂಥದ್ದು. ಸೊ ಇವುಗಳನ್ನು ಅಭ್ಯರ್ಥಿಗಳು ಗಮನಿಸಿಕೊಳ್ಬೇಕು. ಅದಾದ ನಂತರ ಸಹಿಷ್ಣುತಾ ಪರೀಕ್ಷೆ ಅನ್ನುವಂಥದ್ದು. ಸೊ ಆ ಸಹಿಷ್ಣುತಾ ಪರೀಕ್ಷೆ ಒಳಗೆ ಅವರು ಹೇಳಿರೋ ಹಾಗೆ ಈ ಒಂದು ರನ್ನಿಂಗ್ ಅನ್ನುವಂಥದ್ದು ಇದೆ, ಲಾಂಗ್ ಜಂಪ್ ಇದೆ, ಹೈ ಜಂಪ್ ಇದೆ ಮತ್ತು ಶಾರ್ಟ್ ಪುಟ್ ಅನ್ನುವಂಥದ್ದು. ಸೊ ಇವುಗಳಲ್ಲಿ ಅವರು ಕನಿಷ್ಠ 3ರಲ್ಲಿ ತೇರ್ಗಡೆಯನ್ನು ಹೊಂದಲೇಬೇಕು ಅನ್ನುವಂಥ ಒಂದು ನಿಯಮವನ್ನು ಕೂಡ ಮಾಡಿರುವಂಥದ್ದನ್ನು ಅಭ್ಯರ್ಥಿಗಳು ಗಮನಿಸಬೇಕು. ಓಕೆ ಆಕಾಶ್ ಅವರೇ, ಈ ಒಂದು ತೆರನಾಗಿ ತಾವು
ಒಂದು ಫಿಸಿಕಲ್ ಫಿಟ್ನೆಸ್ಸನ್ನು ಹೊಂದಿದ ಬಳಿಕ ಈ PSI ಪರೀಕ್ಷೆಯಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಎರಡು ಪತ್ರಿಕೆಗಳಿದೆ. ಪತ್ರಿಕೆ ಒಂದು ವಿವರಣಾತ್ಮಕವಾದಂಥದ್ದು, ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ನಾವು ಕರಿತೀವಿ. ಪೇಪರ್ ಟೂ ಅಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುವಂಥದ್ದು. ಸೊ ಇಲ್ಲಿ ಪತ್ರಿಕೆ ಒಂದಕ್ಕೆ ಕೇವಲ 50 ಅಂಕಗಳಿದೆ ಅನ್ನುವಂಥದ್ದು, ಪತ್ರಿಕೆ ಎರಡಕ್ಕೆ 150 ಅಂಕಗಳಿದೆ ಅನ್ನುವಂಥದ್ದು. ಆದರೆ ಆಯ್ಕೆಯ ದೃಷ್ಟಿಯಿಂದ ಪತ್ರಿಕೆ ಒಂದು ತುಂಬ ಮಹತ್ವದ್ದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಓಕೆ, ಸೊ ಈ ರೀತಿಯಾಗಿ ತಾವು ಪತ್ರಿಕೆ ಒಂದಕ್ಕೆ ಮತ್ತು ನಂತರದಲ್ಲಿ ಪತ್ರಿಕೆ ಎರಡಕ್ಕೆ ಯಾವ ಥರನಾಗಿ ಸಿದ್ಧತೆಗಳನ್ನು ಮಾಡಿಕೊಂಡ್ರಿ, ಆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸುವಂಥದ್ದನ್ನು ಮಾಡಬೇಕು. ಪತ್ರಿಕೆ ಒಂದಕ್ಕೆ ಫಸ್ಟ್ ನಾವು ಕನ್ನಡ, ನಾನು ಫಸ್ಟ್ ಕನ್ನಡದಲ್ಲಿ ಬರೀಬೇಕಾ, ನಂದು ಬಿ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ, ನಾನು ಕನ್ನಡದಲ್ಲಿ ಬರೀಬೇಕಾ ಅಥವಾ ಇಂಗ್ಲೀಷ್ನಲ್ಲಿ ಬರಬೇಕಾ ಅಂತ ನಾನು ಫುಲ್ ಟೆನ್ಷನಲ್ಲಿ. ನಾನು ಆಮೇಲೆ ಡಿಸೈಡ್ ಮಾಡಿದೆ, ನಾನು ಕನ್ನಡ ನಂದು ಮಾತೃಭಾಷೆ, ಕನ್ನಡದಲ್ಲಿ ಬರೆದ್ರೆ ನನಗೆ ನಂದು ಚೆನ್ನಾಗಾಗ್ಬೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ನಾನು ಕನ್ನಡದಲ್ಲಿ ಪತ್ರಿಕೆಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಪ್ರಜಾವಾಣಿ ಪತ್ರಿಕೆಯನ್ನು ಫಸ್ಟಿಗೆ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಆರ್ಟಿಕಲ್ ಬರುತ್ತೆ, ಆ ಆರ್ಟಿಕಲ್ಗಳನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋದಾಯಿತು. ಆಮೇಲೆ ಅದನ್ನೇ ಆ ಟೈಪು ಜಾಸ್ತಿ ಜಾಸ್ತಿ ಆರ್ಟಿಕಲ್ಸ್ ಓದ್ಕೊತ ಹೋದರೆ ನಮ್ಮದು ವೆಕ್ಯಾಬ್ಯುಲರಿ ಜಾಸ್ತಿ ಆಗಿದೆ ಕನ್ನಡದಲ್ಲಿ. ಅದಾದ ತಕ್ಷಣ ನಾವು ಒಂದು ಕ್ಲಾಸಿಕ್ ಕೋಚಿಂಗ್ ಸೆಂಟರ್ನಲ್ಲಿ ನಮಗೆ ಫಸ್ಟ್ ಟೀಚ್ ಮಾಡಿದ್ರು ಒಬ್ಬ ಸರ್, ಅವರು ಚೆನ್ನಾಗಿ ಟೀಚ್ ಮಾಡಿದ್ರು. ಅವರೊಂದು 3 ಪ್ರಬಂಧ 4 ಪ್ರಬಂಧ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ ಓನಾಗಿ ಅಂತ ಹೇಳಿದರು. ನಾವು ಸ್ವಂತ ಫಸ್ಟಿಗೆ ಪ್ರಬಂಧ ಬರೆಯೋಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಒಂದು ಪೇಜ್ ಬರಬೇಕಂದ್ರೆ ನಮಗೆ ಅಲ್ಲಿಗೆ ನಿಂತೋಗ್ತಿತ್ತು ನಮ್ಗೆ ಬರೆಯೋದು, ಮುಂದೆ ಬರೆಯೋದಾಗ್ತಾ ಇರಲಿಲ್ಲ. ಅದಾದ ತಕ್ಷಣ ನಾವು ಹೆಂಗೆಂಗೆ ಪ್ರಾಕ್ಟೀಸ್ ಮಾಡಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದು ನಾವು ಪ್ರಾಕ್ಟೀಸ್ ಮಾಡಿದ ಹಾಗೆ ನಮ್ಮದು ಎಫರ್ಟ್ ಜಾಸ್ತಿ ಆಗಿದ ತಕ್ಷಣ ನಮ್ಮದು ರಿಸಲ್ಟು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಾದ ತಕ್ಷಣ ನಾವು ಪ್ರತಿ ವಾರ ಕ್ಲಾಸಿಕ್ ಕೋಚಿಂಗ್ ಸೆಂಟ್ರಲ್ಲಿ ಎಕ್ಸಾಮ್ ಇರುತ್ತೆ, ಪ್ರತಿ ವಾರ ನಾವು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡೂ ಇರುತ್ತೆ. ಅದರಲ್ಲಿ ನಾನು ಫಸ್ಟಿಗೆ ಫಸ್ಟ್ ಪೇಪರ್ ಬರೆದಾಗ ನನ್ನ ಮಾರ್ಕ್ಸ್ ಬಂದಿದ್ದು 12 ಮಾರ್ಕ್ಸ್ ಬಂತು ನನಗೆ ಫಸ್ಟ್ ಎಕ್ಸಾಮಲ್ಲಿ. ಅದಾದ ತಕ್ಷಣ 12 ಎಕ್ಸಾಮ್ ಮಾರ್ಕ್ಸ್ ಬಂತಲ್ಲ, ನಂದೇ ಆಲ್ಮೋಸ್ಟ್ ಲಾಸ್ಟ್ ಬಂದಿತ್ತು, ಲಾಸ್ಟ್ನಲ್ಲಿದ್ದೆ ನಾನು. 12 ಮಾರ್ಕ್ಸ್ ಬಂತು, 50 ಮಾರ್ಕ್ಸಿಗೆ ನಾವು ಹೆಂಗೆ ಮಾಡಬೇಕು ಏನು ಅಂತ ನಾವು ಫುಲ್ ಹೆದರಿಬಿಟ್ಟಿದ್ದೆ ನಾನು. ಅದಾದಮೇಲೆ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ 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 ಆಮೇಲೆ ಓನಾಗಿ, ಆ್ಯಕ್ಚುಲಿ ನೀವು ಪ್ರಬಂಧವನ್ನು ಪ್ರತಿಯೊಬ್ಬರು ಯಾವುದೇ ಬುಕ್ ರೆಫರ್ ಮಾಡೋದಕ್ಕಿಂತ ಓನಾಗಿ ನಿಮ್ಮದು ಸ್ವಂತ ಪ್ರಬಂಧವನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಭಾಳ ಹೆಲ್ಪ್ ಆಗಿಬಿಡುತ್ತೆ. ಪ್ರತಿಯೊಂದು ಟಾಪಿಕ್, ಯಾವುದೇ ಒಂದು ಟಾಪಿಕ್ ಬರಲಿ, ಆ ಟಾಪಿಕ್ ಬಂದ ತಕ್ಷಣ ಅದರಲ್ಲಿ ಒಂದು 4 ಪಾಯಿಂಟ್, ಅದರದ್ದು ಏನು ಯೂಸ್ ಇದೆ, ಅದರದ್ದು ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ, ಅದರಿಂದ ಸರ್ಕಾರ ಕೈಗೊಂಡ ಕ್ರಮಗಳೇನು, ಅದರಿಂದ ನಮ್ಗೆ ಯೂಸ್ ಏನಾಗುತ್ತೆ, ಈ ಟೈಪ್ ನೀವು ನೋಡ್ಕೊಂಡ್ಬಿಟ್ರಪ್ಪ ನಿಮ್ಗೆ ಭಾಳ ಹೆಲ್ಪ್ ಆಗಿಬಿಡುತ್ತೆ. ಅದು ಫಸ್ಟ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಫಸ್ಟ್ ಪೇಪರ್ ಇರೋದು 50 ಮಾರ್ಕ್ಸಿಗೆ, ಎರಡನೇ ಪೇಪರ್ ಇರೋದು 150 ಮಾರ್ಕ್ಸಿಗೆ. ಅದಕ್ಕೆ ಫಸ್ಟ್ ಪೇಪರ್ ಇಂಪಾರ್ಟೆಂಟ್ ಆಗಲ್ಲ, ಎರಡನೇ ಪೇಪರ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ PSI ಫಸ್ಟ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎದಕ್ಕಂದ್ರೆ ಸೆಕೆಂಡ್ ಪೇಪರಲ್ಲಿ ಎಲ್ಲರೂ ಓದಿರ್ತಾರೆ, ಎಲ್ಲರೂ ಓದಿದ್ದನ್ನ ಬರೀ ಟಿಕ್ ಹಾಕೋದಿರುತ್ತೆ, ಏನೋ ಮಿಸ್ ಆಗಿ ಟಿಕ್ ಹಾಕ್ಬೋದು. ಬಟ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಬರಬೇಕಾದ್ರೆ ನಾವು ಏನು ನಾವು ಎಫರ್ಟ್ ಹಾಕಿರ್ತೀವಿ, ನಮ್ದು ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ನಮ್ದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಪೇಪರನ್ನ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಫಸ್ಟ್ ಪೇಪರಲ್ಲಿ ನಾವು ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಪ್ರಬಂಧ ಇರುತ್ತೆ 20 ಮಾರ್ಕ್ಸಿಗೆ. 20 ಮಾರ್ಕ್ಸ್ ಪ್ರಬಂಧಕ್ಕೆ 5 ಪೇಜ್ ಬರೆದ್ರೆ ಸಾಕು ನಾವು. ಗುಡ್, ಪ್ರಬಂಧಕ್ಕೆ 5 ಪೇಜ್ ಬರಬೇಕು. ಅದಕ್ಕೆ ಫಸ್ಟ್ ಪೇಪರ್ PTK ಅಂತ, ಆಮೇಲೆ ನೆಕ್ಸ್ಟ್ ಅದರಿಂದ ಯೂಸಸ್ ಏನು, ಯೂಸ್ ಅದರಿಂದ ಎಫೆಕ್ಟ್ ಏನು, ಅದರಿಂದ ಸರ್ಕಾರ ಕೆಲವು ಕ್ರಮಗಳು ಈ ಟೈಪ್ ಬರೀಬೇಕು. ಅದಾದ ನಂತರ ಇದು ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಆಮೇಲೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಎರಡು 10 ಮಾರ್ಕ್ಸಿಗೆ ಇರುತ್ತದೆ. ಆಮೇಲೆ ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ. ಪ್ರಿಸೈಸ್ ರೈಟಿಂಗ್ ಅನ್ನ ಒಂದು ಪ್ರಿಸೈಸ್ ರೈಟಿಂಗ್ ಅಂದ್ರೆ ಒಂದು ಕೊಟ್ಟಿದ್ದನ್ನ ಅದನ್ನ ಕಟ್ ಮಾಡಿ ಶಾರ್ಟ್ ಮಾಡಿ ಬರೆಯೋದಲ್ಲ, ಒಂದು ಫುಲ್ ಈಗ ಇದನ್ನ ಕೊಟ್ಟಿರ್ತಾರೆ, ಅದ್ರದ್ದು ಸಮರೈಸ್ ಮಾಡಿ ಬರಬೇಕು, ಅದ್ರದ್ದು ಅಷ್ಟು ಮೀನಿಂಗ್ ಅದು ಒಳಗೊಂಡಿರ್ಬೇಕು, ಅವಾಗ ಅದು ಸಂಪೂರ್ಣ ಸಿದ್ಧವಾಗುತ್ತೆ. ಈ ಟೈಪ್ ನಾವು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಚಲೋ ಮಾರ್ಕ್ಸ್ ಸಿಗುತ್ತೆ. ನಿಮ್ಗೆ ನಾವು ಪ್ರಾಕ್ಟೀಸ್, ನನ್ಗೆ ಬಂದಿದ್ದ ಮಾರ್ಕ್ಸ್ 29.5 ಬಂದಿದೆ ಆಕ್ಚುಲಿ, ಬಟ್ ನಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಇಲ್ಲಿ ಫಸ್ಟ್ ಕ್ಲಾಸಿಕ್ ನಲ್ಲಿ ಬರೆದಾಗ ಅವ್ರಿಗೆ ಸರ್ಗೆ ನಾನು ಚಿಲುಮಲ್ಲಿ ಸರ್ ಅವ್ರಿಗೆ ಭೇಟಿ ಆಗಿದ್ದೆ, ಅವರು ನಿನ್ನ ಮಾರ್ಕ್ಸ್ ಅಬೋವ್ 35 ಬರುತ್ತೆ 100% ಅಂತ ಹೇಳಿದ್ರು. ಬಟ್ ಆದರೂ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಬಂದಿಲ್ಲ, ಆದರೂ ಇಟ್ಸ್ ಗುಡ್ ಮಾರ್ಕ್ಸ್, 29.5 ಬಂದಿದೆ ಸರ್. ಸೊ ಅದೇ ಪತ್ರಿಕೆ ಎರಡರ ಸಿದ್ಧತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಮ್ಮ ಕೇಳುಗರಿಗೆ ತಾವು ಹೇಳುವಂಥದ್ದಾಗಬೇಕು ಅಂತ. ಯಾಕೆಂದರೆ ಅಲ್ಲಿ ಅದು ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದ ತಕ್ಷಣ ಸುಮಾರು 6-7 ವಿಷಯಗಳು ಮುಖ್ಯವಾಗಿ ಬರುವಂಥದ್ದು. ಸೊ ಅಲ್ಲಿ ಪ್ರತಿಯೊಂದು ವಿಷಯದ ಕುರಿತಾಗಿ, ಆ್ಯಂಡ್ ಮೋರ್ ಸೊ ಯು ಆರ್ ಆ್ಯನ್ ಇಂಜಿನಿಯರ್ ಬೈ ಕ್ವಾಲಿಫಿಕೇಶನ್. ಸೊ ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಪರ್ಟಿಕ್ಯುಲರ್ಲಿ ಈ ಕಡೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗಳನ್ನು ಹೇಗೆ ಪ್ರಿಪೇರ್ ಮಾಡಿಕೊಂಡ್ರಿ ಏನು ಅನ್ನುವಂಥದ್ದನ್ನು ನಮ್ಮ ಕೇಳುಗರಿಗೆ ತಿಳಿಸುವಂಥದ್ದು. ಫಸ್ಟ್ ಪೇಪರ್ 50 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಪೇಪರ್ ಹೇಳಬೇಕಪ್ಪ ಅಂತಂದರೆ ಇದು ಭಾಳ ವಾಸ್ಟ್ ಬರುತ್ತೆ ಸಿಲೆಬಸ್. ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್, ಆಮೇಲೆ ನಮಗೆ ಪ್ರತಿಯೊಂದು ಕರೆಂಟ್ ಅಫೇರ್ಸ್, ಮೆಂಟಲಿಟಿ, ಮ್ಯಾಥ್ಸ್, ಇದೆಲ್ಲ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ನಾವು ಒಂದೊಂದೊಂದು ಸಬ್ಜೆಕ್ಟನ್ನು ಅವಲೋಕನ ಮಾಡ್ಕೋತಾ ಹೋಗಬೇಕಾದ್ರೆ 150 ಮಾರ್ಕ್ಸ್ ನಮ್ದು ಎಕ್ಸಾಮಲ್ಲಿ ಏನು ಕೇಳ್ತಾರ ಅನ್ನೋಕ್ಕಿಂತ ಏನು ಕೇಳಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಮಗೆ ನಮಗೆ ಬೇಡವಾದದ್ದನ್ನು ನಾವು ಓದಿದರೆ ಅದು ವ್ಯರ್ಥ ಆಗಿಬಿಡುತ್ತೆ ಸರ್, ಟೈಮ್ ವೇಸ್ಟ್ ಆಗಿಬಿಡುತ್ತೆ.
ಅದಕ್ಕೆ ನಮ್ಗೆ ಏನು ಬೇಕಲ್ಲ ಅದನ್ನು ನಾವು ಜಾಸ್ತಿ ಓದಬೇಕಾಗುತ್ತೆ. ಫಸ್ಟ್ ಪೇಪರ್ ಹಿಸ್ಟ್ರಿಯಲ್ಲಿ ನಾವು ಆ್ಯಕ್ಚುಲಿ ಫಸ್ಟ್ ಸಿಕ್ಸ್ತ್ ಟ್ವೆಲ್ತ್ ತನಕ ಏನೇನು ನಮಗೆ ಸ್ಟೇಟ್ಸ್ ಲೆವೆಲ್ ಗೌರ್ಮೆಂಟ್ ಬುಕ್ಸ್ ಇರ್ತಾವಲ್ಲ ಅದೇ ಬುಕ್ ಬಹಳ ಬೇಸಿಕ್ ನಮ್ಗೆ ಪರ್ಫೆಕ್ಟ್ ಆಗಬೇಕಂತ ಅದೇ ಕಾರಣ ಆಗುತ್ತೆ. ಆರಿಂದ 12 ಬುಕ್ಸನ್ನ ಒಂದು 3-4 ಸಲ ಓದಿ, 3-4 ಸಲ ಓದಿದ ನಂತರ ಅದನ್ನು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ನೀವು ಪ್ರತಿಯೊಂದು ಓದಬೇಕಂದ್ರೆ ಶಾರ್ಟ್ ನೋಟ್ಸ್ ಮಾಡಿಕೊಂಡು ಅದನ್ನು ನೀವು ಎಕ್ಸಾಮ್ ಟೈಮಲ್ಲಿ, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತಿನ ಹಿಂದಿನ ದಿವಸನೇ ನಾವು ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ನೋಟ್ಸ್ ಮಾಡಿದ್ರಪ್ಪ ಅಂದರೆ. ಇಲ್ಲಪ್ಪ ಅಂದರೆ ನೀವು ಎಲ್ಲ ಬುಕ್ಸ್ ಅಷ್ಟು ಓದಿಬಿಟ್ರೆ ಅದು ಹೆಲ್ಪ್ ಆಗಲ್ಲ. ಅದಕ್ಕೆ ನೀವು ಆದಷ್ಟು ನೋಟ್ಸ್ ಮಾಡ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಪ್ರತಿಯೊಂದು ಸಬ್ಜೆಕ್ಟ್ ನೋಟ್ಸ್ ಮಾಡ್ಕೊಬೇಕು, ಹಿಸ್ಟ್ರಿ ಆಯಿತು, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಎಲ್ಲ ಸಬ್ಜೆಕ್ಟ್ ನೋಟ್ಸ್ ಮಾಡ್ಕೊಳ್ರಿ. ನೋಟ್ಸ್ ಮಾಡ್ಕೊಂಡ್ಮೇಲೆ ಇವ್ರದ್ದು ಕರೆಂಟ್ ಅಫೇರ್ಸಿಗೆ ಅಂತೇಳಿ ಸ್ಪರ್ಧಾ ವಿಜೇತದವ್ರದ್ದು ಸ್ಪರ್ಧಾ ಸ್ಫೂರ್ತಿ ಅವ್ರದ್ದು ಮ್ಯಾಗಝಿನ್ ಬರುತ್ತೆ. ಇವೆರಡು ಮ್ಯಾಗಝಿನ್ ನಾನು ಫಸ್ಟ್ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ ಎರಡು ಮ್ಯಾಗಝಿನನ್ನು ರೆಫರ್ ಮಾಡ್ತಾ ಇದ್ದೆ. ಈ ಎರಡು ಮ್ಯಾಗಝಿನ್ ರೆಫರ್ ಮಾಡಿದರೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗುತ್ತೆ. ಪ್ರತಿಯೊಬ್ಬರು ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ ಓದಿರ್ತಾರೆ ಸರ್, ಬಟ್ ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ ಆಗಬೇಕಾಗುತ್ತೆ. ನಾವು ಡೈಲಿ ಅಪ್ಡೇಟ್ ಅಲ್ಲಿ ನಾವು ಮಿಸ್ ಆಗಿಬಿಟ್ರೆ ಒಂದ್ ಎರಡು ಮಾರ್ಕ್ಸ್ ಮಿಸ್ ಆದ್ರೂ ನಮ್ದು ರ್ಯಾಂಕಿಂಗ್ ಎಲ್ಲೇ ಹೋಗ್ಬಿಡುತ್ತೆ. ಆಕ್ಚುಲಿ ಒಂದ್ ಎರಡು ಮೂರು ಮಾರ್ಕ್ಸ್ ನಮ್ದು ಕಡಿಮೆ, ಇನ್ನೂ ಜಾಸ್ತಿ ಬಂದಿದ್ರೆ ನಮ್ದು ರ್ಯಾಂಕ್ ಇನ್ನೂ ಚೆನ್ನಾಗಿ ಬಂದ್ಬಿಡ್ಬೋದು ಸರ್. 93 ರ್ಯಾಂಕ್ ಸರ್ ಆಕ್ಚುಲಿ. ಇನ್ನೊಂದು ಎರಡು ಮೂರು ಮಾರ್ಕ್ಸ್ ಇದ್ರೆ ನಾವು ಜಿ ಎಂ ಫುಲ್ ಟಾಪ್ ಅಲ್ಲಿ ಬಂದ್ಬಿಡ್ತೇವೆ. ಅದಕ್ಕೆ ಅಷ್ಟು ವೇರಿಯೇಷನ್ ಆಗುತ್ತೆ. ಸೊ ನಾವು ಪ್ರತಿಯೊಂದು ಒಂದೊಂದು ಮಾರ್ಕ್ಸ್ ಅಲ್ಲಿ ಒಂದೊಂದು ಪಾಯಿಂಟ್ಗಳು ಇಂಪಾರ್ಟೆನ್ಸ್ ಕೊಟ್ಟು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಸರ್. ಆಮೇಲೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್, ನಾನು ಬಿ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಅಷ್ಟೊಂದು ನನಗೆ ತೊಂದರೆ ಆಗಲಿ ಸರ್, ನಾನು ಅಂತೇಳಿ ಇಂಪಾರ್ಟೆನ್ಸ್ ಕೊಟ್ಟು ಓದಲಿಲ್ಲ. ಬಟ್ ಹಿಸ್ಟ್ರಿ ಇವೆಲ್ಲ ಸಬ್ಜೆಕ್ಟ್ ನಾವು 10th ಲಾಸ್ಟ್ ಮುಗಿಸ್ಬಿಟ್ಟಿರ್ತೀವಿ, ಅದಾದ ತಕ್ಷಣ ಎಲ್ಲ ಹೊಸದಾಗಿಬಿಡುತ್ತೆ ಸರ್. ಅದಕ್ಕೆ ನಾವು ಬೇಸಿಕ್ ಎಲ್ಲ ಪರ್ಫೆಕ್ಟ್ ಹಾಕೊಂಡು ಆಮೇಲೆ ಪರ್ಟಿಕ್ಯುಲರ್ ಆಗಿ ಆಥರ್ ಬುಕ್ ಓದಲೇಬೇಕಾಗುತ್ತೆ ಸರ್ ಪಿ ಎಸ್ ಐಗೆ ಅಂತೇಳಿ. ನೀವು ಬೇರೆದಕ್ಕಂತಂದ್ರೆ ಇವು ಕಾನ್ಸ್ಟೇಬಲ್ಗೆ ಅದು ನಡೆಯುತ್ತೆ, ಬಟ್ ಪಿ ಎಸ್ ಐ ಅಂದ ತಕ್ಷಣ ಇದು ಸ್ವಲ್ಪ ಜಾಸ್ತಿ ಕ್ವಶನ್ ಡೀಪ್ ಕೇರ್, ಡೆಪ್ತ್ ಕೇರ್ ಇರ್ತಾರೆ, ಡೆಪ್ತ್ ನಾಲೆಜ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಅವಲೋಕನ ಮಾಡ್ಕೊಂಡು ಅದನ್ನ ಡೆಪ್ತ್ ಆಗಿ ಓದಿದಾಗ ನಿಮಗೆ ಮಾರ್ಕ್ ಸಿಗೋದು. ಇದು ಕ್ವಶನ್ ಕೇಳಲ್ಲ ತಗೊಂಡು ನಾವು ನೆಗ್ಲಿಜೆನ್ಸಿ ಮಾಡಿಬಿಟ್ರೆ ಅದು ನಮಗೆ ಯೂಸ್ ಆಗಲ್ಲ. ಆಮೇಲೆ ಇನ್ನೊಂದು ಏನು ಪಿ ಎಸ್ ಐ ಮೇನ್ ಸೆಕೆಂಡ್ ಪೇಪರ್ ಏನ್ ಮೇನ್ ಥಿಂಗ್ ಅಂದ್ರೆ, ನೀವು ಎಷ್ಟು ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಸರ್. ಪ್ರೀವಿಯಸ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರತಿಯೊಂದು ಕ್ವಶನ್ ಪೇಪರ್ಸ್ ಏನ್ ಸಾಲ್ವ್ ಮಾಡ್ತಿರಲಿ, ಯಾವ್ದು ಅದು ಕಾನ್ಸ್ಟೇಬಲ್ ಆಗಿರ್ಲಿ, ಪಿ ಎಸ್ ಐ ಆಗಿರ್ಲಿ, ಕೆ ಎಸ್, ಐ ಎಸ್, ಎಲ್ಲ ಕ್ವಶನ್ ರಿಪೀಟ್ ಆಗಿರ್ತಾವ. ಆಮೇಲೆ ಅದೇ ಬೇಸ್ ಮೇಲೆ ಇರ್ತಾವ, ನಮ್ಗೆ ಯಾವ ಟೈಪ್ ಓದ್ಬೇಕು, ಯಾವ್ದು ಓದ್ಬಾರ್ದು ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾವು ವೀಕ್ಲಿ ಎಕ್ಸಾಮ್ ಬರೆದ್ರೆ ನಂದು ಸ್ಟಡಿ ಟೈಮಿಂಗ್ ಹೆಂಗಪ್ಪ ಅಂದ್ರೆ, ಎಷ್ಟು ತಾಸು ಓದ್ತಿ ಅಂತ ಕೇಳ್ತಾರೆ ಒಂದಿಷ್ಟು ಜನ, ಎಷ್ಟು ತಾಸು ಓದ್ತೀರ ಅಂತ ಕೇಳೋದಕ್ಕಿಂತ ನಾವು ಎಷ್ಟು ತಾಸು ಡೈಲಿ ವೇಸ್ಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡೈಲಿ ನಾವು ಇಷ್ಟು ತಾಸು ವೇಸ್ಟ್ ಮಾಡ್ಲಿಲ್ಲಪ್ಪ ಅಂದ್ರೆ ಎಲ್ಲ ಉಳಿದ ಟೈಮ್ ಓದಾಗಂತ ಬಂದಾಗ ಕಾಂಪ್ರಮೈಸ್ ಅದಕ್ಕೆ ಮಾಡ್ಕೋಬೇಕು. ನಾನು 2 ವರ್ಷ ಮೊಬೈಲ್ ಫುಲ್ ಆಫ್ ಇಟ್ಟಿದ್ದೆ ಸರ್, ಯಾವುದೇ ಮೊಬೈಲ್ ಯೂಸ್ ಮಾಡ್ಲಿಲ್ಲ, ಏನು ಯಾವುದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸೆಕೆಂಡ್ ಪೇಪರ್ ಅಲ್ಲಿ ಬಹಳ ಜನ ನನ್ನ ಕೇಳಿದ ಪ್ರಕಾರ ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ. ಬಟ್ ಸ್ಮಾರ್ಟ್ ಸ್ಟಡಿ ಮಾಡಬೇಕಾದ್ರೆ ಹಾರ್ಡ್ ಸ್ಟಡಿ ಮಾಡಿದಾಗನ ಸ್ಮಾರ್ಟ್ ಸ್ಟಡಿ ಗೊತ್ತಾಗುತ್ತೆ. ಫಸ್ಟ್ ನಾವು ಹಾರ್ಡ್ ಸ್ಟಡಿ ಮಾಡಿ ಡೈಲಿ ನನ್ನ ಮಿನಿಮಮ್ 10 hours ಓದ್ತಿದ್ದೆ ನಾನು ಆಕ್ಚುಲಿ. 10 hours ಮೇಲೆ ಓದಿನ ಹೊರತು ಕಡಿಮೆ ಓದಿಲ್ಲ ಸರ್. ಆಮೇಲೆ ಬರ್ಬರ್ತಾ ನಮ್ದು ಸ್ಕೋರ್ ಗೊತ್ತಿಲ್ಲ. ಕ್ಲಾಸಿಕಲ್ಲಿ ವೀಕ್ಲಿ ಎಕ್ಸಾಮ್ ಬರೀತಿದ್ವಿ ಸರ್. ನಾನು ಕ್ಲಾಸಿಕಲ್ ಎಕ್ಸಾಮ್ ಬರ್ದೀನಿ ಸರ್, ಚಿಗುರುದಲ್ಲಿ ಎಕ್ಸಾಮ್ ಬರ್ದೀನಿ, ಗುರುದೇವದಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರ್ದೀನಿ ಸರ್. ಬಟ್ ಕ್ಲಾಸಿಕ್ಗಳಿಗೆ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಪಿ ಸಿ ಅವರಿಗೆ ಸಪರೇಟ್ ಎಕ್ಸಾಮ್, ಪಿ ಎಸ್ ಅವರಿಗೆ ಸಪರೇಟ್ ಎಕ್ಸಾಮ್, ಆಮೇಲೆ ಇವರು ಕೆ ಎಸ್ ಅವರಿಗೆ ಸಪರೇಟ್ ಎಕ್ಸಾಮ್. ಅಲ್ಲಿ ಬೇರೆ ಕೋಚಿಂಗ್ ಸೆಂಟರ್ ಅಲ್ಲಿ ಒಂದೇ ಎಕ್ಸಾಮ್ ಇರುತ್ತೆ, ಅದು ಕಾನ್ಸ್ಟೇಬಲ್ ಓದೋರಿಗೆ ಸ್ವಲ್ಪ ಟಫ್ ಆಗಿ ಅವರು ಬ್ಯಾಕ್ ಹಿಂದುಳಿಬಹುದು. ಅದರಲ್ಲಿ ಕ್ಲಾಸಿಕ್ ಒಳಗೆ ಅದೊಂದು ಹೆಲ್ಪ್ ಆಯ್ತು ಸರ್. ಅವ್ರು ನಾನು ಪಿ ಎಸ್ ಐದು ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡಿದೆ ಸರ್. ಇಲ್ಲಿ ಬರ್ಬರ್ತಾ ನಮ್ದು ಸ್ಕೋರ್ ಫಸ್ಟ್ ಸ್ಕೋರ್ ನಮ್ದು ಅಷ್ಟು ಅಬೌವ್ 50 ದಾಟ್ತಿದ್ದಿಲ್ಲ, ಅಷ್ಟೇ 50 ಒಳಗಿದೆ ಸರ್. ಬರ್ಬರ್ತಾ ಪ್ರಾಕ್ಟೀಸ್ ಮಾಡಿ 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 ನಮ್ದು ಸ್ಕೋರ್ ಚಲೋ. ಈಗ ಲಾಸ್ಟ್ ಟೈಮ್ ಬಂದಾಗ ಒಂದು 80 cross, ಪ್ರತಿ ಎಕ್ಸಾಮ್ 80 cross ಆಗ್ತಾ ಇದೆ ಸರ್. 80 cross ಆದ್ಮೇಲೆ ನಮಗೊಂದು ಕಾನ್ಫಿಡೆಂಟ್ ಬಂದ್ಬಿಟ್ಟು ಸರ್, ನಂದು 80 cross ಪ್ರತಿ ಸಬ್ಜೆಕ್ಟ್ ಬರೋದಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ನಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು, ನಂದು ಎಲ್ಲಿ ಲ್ಯಾಕ್ ಆಗದಿತ್ತು, ನಂದು ಎಲ್ಲಿ ಹಿಂದುಳಿತಾ ಇದ್ದೀನಿ, ನಾನು ಈ ಟೈಪ್ ಮಾಡ್ಕೊಂಡು ನಮ್ದು ಅದನ್ನೊಂದು ಒಂದು ಸೆಗ್ರಿಗೇಟ್ ಮಾಡ್ಕೊಂಡು ಯಾವ್ಯಾವ ಟಾಪಿಕ್ ಮೇಲೆ ನಾನು ಓದ್ಬೇಕು ಜಾಸ್ತಿ, ಈ ಟೈಪ್ ಮಾಡ್ಕೊಂಡು ನಾವು ಎಫರ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್ ಓದಕ್ಕೆ. ಅದಾದ್ಮೇಲೆ ನಮ್ದು ಸ್ಕೋರ್ ಗುಡ್, ಚಲೋ ಬರಾಕಿತ್ತು ಸರ್ ಸ್ಕೋರ್ ನಮ್ದು. ಹೈಯೆಸ್ಟ್ ನಂದು ಇಲ್ಲಿ ಕ್ಲಾಸಿಕಲ್ಲಿ 90 marks ಬಂದಿದೆ ಸರ್, 100 out of 100 90 questions ನಮ್ಗೆ ಕರೆಕ್ಟ್ ಆಗಿದೆ ಸರ್. ಆಮೇಲೆ ನಮಗೆ ಕಾನ್ಫಿಡೆಂಟ್ ಬಂದ್ಬಿಟ್ಟು ಸರ್, ನಾವು ಯಾವ್ದು ಪಕ್ಕ ಈ ಸಲ ನಾನು ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ. ಇದಕ್ಕಿಂತ ಮೊದಲು 200 posts ನ ಸೆಲೆಕ್ಟ್ ಆಗೋಕ್ಕಿಂತ ಮೊದಲು 190 posts ಅಲ್ಲಿ ಅಟೆಂಡ್ ಮಾಡಿದ್ದೆ ಸರ್ ಎಕ್ಸಾಮ್. ನಂದು ಸ್ಕೋರ್ ಅದು 60 ಆಗಿತ್ತು ಸರ್. 60 ಆದಾಗ ನಾನು ಇನ್ನೂ ಬಹಳ ಹಿಂದೆ ಇದ್ದೀನಿ. ಯಾಕಂದ್ರೆ 190 posts ಇಂಟರ್ವ್ಯೂ ಇತ್ತು ಅವಾಗ. ಇಂಟರ್ವ್ಯೂ ಇದ್ದಾಗ 190 members ಇಂಟರ್ವ್ಯೂ ಕೊಟ್ಟು ಹೊರಗಡೆ ಬಂದಿರ್ತಾರೆ. ಆ ಇಂಟರ್ವ್ಯೂ ಕೊಟ್ಟು 190 members ಹೊರಗೆ ಬಂದಿರ್ತಾರೆ ಅಂದ್ರೆ ಅವ್ರು ನಮಗೆ ಜಾಸ್ತಿ ಓದೋರು ಇರ್ತಾರೆ. ಆಮೇಲೆ ಇಲ್ಲಿ 200 posts ಇದಾವೆ, ಇದ್ರಿಂದ 10 posts ಉಳಿದು 10 posts ನಾವು ಕಾಂಪಿಟೇಟ್ ಮಾಡ್ಬೇಕಲ್ಲ ಅನ್ನೋದು ನಮ್ಗೆ ಹೆದರಿಕೆ ಇರುತ್ತೆ. ಆದ್ರೆ ಆ ಟೈಪ್ ಏನಿಲ್ಲ ಸರ್, ನಮ್ಮ ಎಫರ್ಟ್ ಮೇಲೆ ನಮ್ಗೆ ಹೋಗ್ಬಿಡ್ತದೆ. ನಾನು ಅವಾಗಿಂದ 2 years ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಓದಿ
ಅದರಿಂದ ನಮ್ದು ಸೆಕೆಂಡ್ ಪೇಪರ್ ಚಲೋ ಸ್ಕೋರ್ ಬಂತು. ಫಸ್ಟ್ ಪೇಪರ್ ನಮ್ಗೆ ಇಂಪಾರ್ಟ್ ಕಡಿಮೆ ಸ್ಕೋರ್ ಮಾರ್ಕ್ಸ್ ಬಂದ್ರು, ಸೆಕೆಂಡ್ ಪೇಪರ್ ಅಲ್ಲಿ ನಮ್ದು 82.5 ಆಗಿದೆ ಸ್ಕೋರ್. ಆಕ್ಚುಲಿ ರೈಟ್ ಈ ಸ್ಕೋರ್ ಆಗಿದ್ರಿಂದ ನಮ್ದು 93 ರ್ಯಾಂಕ್ ಬಂತು ಸರ್. ಹೌದಲ್ರಿ, ವೆರಿ ನೈಸ್. ಸೊ ಮುಖ್ಯವಾಗಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಸಿದ್ಧತೆಗೆ ಏನೆಲ್ಲ ಒಂದು ಮಾಡಿದರು ಅನ್ನುವಂಥದ್ದನ್ನು ಆಕಾಶ್ ಅವರು ತುಂಬ ವಿವರವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಮಿತ್ರರೇ, ಅವರು ಹೇಳಿರುವಂಥದ್ದು ಒಂದು ಮಾತು ತುಂಬ ತಾವು ವಿಶೇಷವಾಗಿ ಅಂದರೆ ತಾವು PSI ಆಗೇ ತಿರಬೇಕು ಅನ್ನುವಂಥ ಒಂದು ಇಚ್ಛೆ ಉಳ್ಳವರಾಗಿದ್ದರೆ ಹೇಳಿದಾಗ್ಯೂ ಕೂಡ ಬಹುತೇಕರು ಪತ್ರಿಕೆ 1 ನಿರ್ಲಕ್ಷಿಸ್ತಾ ಹೋಗ್ತಾರೆ. ಸೊ ದಯವಿಟ್ಟು ತಾವು ಹಾಗೆ ಮಾಡಬೇಡಿ. ಏನು ಪತ್ರಿಕೆ 2 ಏನು ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ, ಹಾಗೆಯೇ ಪತ್ರಿಕೆ 1 ಕೂಡ ಒಂದು ಆದ್ಯತೆಯನ್ನು ಕೊಡಬೇಕಾದದ್ದು. ಸೇ ಫಾರ್ ಎಕ್ಸಾಂಪಲ್, ತಾವು ದಿನಕ್ಕೆ ಒಂದು 10 ಓದ್ತಿದ್ದೀರಿ, ಅಧ್ಯಯನ ಮಾಡ್ತಿದ್ದೀರಿ ಅಂತಂದರೆ ಒಂದು 7-8 ಪತ್ರಿಕೆ 2 ಸಿದ್ಧತೆ ತಾವು ಮಾಡಿಕೊಂಡ್ರೆ, ಅಂದರೆ ಜನರಲ್ ಸ್ಟಡೀಸ್ ಪತ್ರಿಕೆಗೆ ಸಿದ್ಧತೆ ಮಾಡಿಕೊಂಡ್ರೆ ಪತ್ರಿಕೆ 1 ಕನಿಷ್ಠ ದಿನವೂ 1.5-2-3 ಸಮಯವನ್ನು, ಅಂದರೆ ವೇರ್ ಯು ಸ್ಟ್ಯಾಂಡ್ ಅನ್ನೋದ್ರ ಆಧಾರದ ಮೇಲೆ ತಮ್ಮ ಸಿದ್ಧತೆ ನಿಂತಿರಬೇಕು. ಅವ್ರು ಹೇಳಿದರು ಆರಂಭದಲ್ಲಿ ಅವ್ರು ಕೇವಲ 12 ಬಂತು ಅನ್ನುವಂಥದ್ದು ಪತ್ರಿಕೆ 1. ಸೊ ತಾವು ಆಗಲೇ ಒಂದು 20-25-30 ಒಂದು ಅಂಕಗಳನ್ನು ಪಡೆಯುವಂಥ ಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಇನ್ನೊಂದಿಷ್ಟು ಸುಧಾರಣೆ ಮಾಡಿಕೊಂಡ್ರೆ ತಾವು SS ಪಡೆಯೋದಕ್ಕೆ ಸಾಧ್ಯ ಇದೆ. ಮತ್ತು ಏನಾದರೂ ತುಂಬ 10-12 ಈ ಥರನಾಗಿ ಅಂಕಗಳು ಬರ್ತಾ ಇದ್ದರೆ ಒಂದಿಷ್ಟು ಅಡಿಷ್ನಲ್ ಎಫರ್ಟನ್ನು ಪತ್ರಿಕೆ 1 ಹಾಕಬೇಕು. ಹಾಗೆಯೇ ಪತ್ರಿಕೆ 2 ಕೂಡ ಸಮಾನವಾದಂಥ ಸಿದ್ಧತೆಯನ್ನು ಮಾಡ್ಕೋಬೇಕು. ಸೊ 1 ಗೊತ್ತಿರಲಿ, ಅವ್ರು ಹೇಳಿದರು ಒಂದು ಮಹತ್ವದ ಸಂಗತಿಯನ್ನು, ಕ್ಲಾಸಿಕ್ ಸಂಸ್ಥೆಯಲ್ಲಿ ಪ್ರತಿ ರವಿವಾರ ಧಾರವಾಡ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ನಾವು ಮಾದರಿ ಪರೀಕ್ಷೆಗಳನ್ನು ನಡೆಸ್ತೇವೆ. ಸೊ ಈ ಮಾದರಿ ಪರೀಕ್ಷೆಗಳು PC, PSI, KAS, ಬ್ಯಾಂಕಿಂಗ್, IAS, FDA, SDA, ಹೀಗೆ ಯಾವ ಪರೀಕ್ಷೆ ಇರುತ್ತೋ, ಸೊ ಆಯಾ ಪರೀಕ್ಷೆಗೆ ಪ್ರತ್ಯೇಕವಾಗಿ ನಾವು ಪರೀಕ್ಷೆಗಳನ್ನು ನಡೆಸೋದ್ರಿಂದ ಅಭ್ಯರ್ಥಿಗಳು ತಾವು ತಮ್ಮ ಸಾಮರ್ಥ್ಯ ಆಯಾ ವಿಷಯದಲ್ಲಿ ಆಯಾ ಪತ್ರಿಕೆಯಲ್ಲಿ ಏನಿದೆ ಅನ್ನೋದನ್ನು ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ಅದು ನೆರವಾಗ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ನಮ್ಮಲ್ಲಿ ಆ ಪರೀಕ್ಷೆಯ ನಂತರ ನಮ್ಮಲ್ಲಿನ ಸಂಪನ್ಮೂಲ ವ್ಯಕ್ತಿಗಳು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿಯೂ ಕೂಡ ಮಾರ್ಗದರ್ಶನ ಮಾಡ್ತಾರೆ. ಸೊ ಯಾರು ಎಲ್ಲಿ ಸುಧಾರಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಅವ್ರ ಗಮನಕ್ಕೆ ತರ್ತಿರ್ತಾರೆ. ಹೀಗೆ ಈ ಒಂದು ಮಾದರಿ ಪರೀಕ್ಷೆಗಳ ಮಹತ್ವವನ್ನು ಈಗಾಗಲೇ ತಮಗೆ ಆಕಾಶ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ತಾವು ಕೂಡ ಭವಿಷ್ಯದಲ್ಲಿ PSI ಆಗಬೇಕು ಅನ್ನುವಂಥ ಇಚ್ಛೆ ಉಳ್ಳವರಾಗಿದ್ದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸುವಂಥದ್ದು. ಅದರ ಜೊತೆಗೆ ಯಾಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮುಖ್ಯ ಅಂತಂದರೆ, ನೀವು ಹಿಂದೆ ಪ್ರಶ್ನೆಗಳನ್ನು ಆಯಾ ವಿಷಯದಲ್ಲಿ ಯಾವ ಥರನ ಕೇಳಿದ್ದಾರೆ ಅನ್ನೋದು ತಮಗೆ ಸ್ಪಷ್ಟವಾಗಿ ಮನವರಿಕೆ ಆದರೆ ಆಯಾ ವಿಷಯವನ್ನು ಓದುವಾಗ ಅದಕ್ಕೆ ತಕ್ಕಂತೆಯೇ ವಿಷಯಗಳನ್ನು ಗ್ರಹಿಸುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಸೊ ಅದನ್ನು ಕೂಡ ಆಕಾಶ್ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಇದರ ಜೊತೆಗೆ ತಾವು ಓದಿದ್ದು ಏನು, ತಮ್ಮಲ್ಲಿ ಅದು ಎಷ್ಟು ಅಂತರ್ಗತ ಆಗಿದೆ, ಎಷ್ಟು ಜ್ಞಾನ ತಮಗೆ ಬಂದಿದೆ ಮತ್ತು ಅದನ್ನು ಪರೀಕ್ಷೆಯಲ್ಲಿ ಹೇಗೆ ಬಳಸಿಕೊಳ್ಳಬಲ್ಲರಿ ಅನ್ನುವಂಥ ತಿಳುವಳಿಕೆ ತಮಗೆ ಬರಬೇಕಾದ್ರೆ ಹೆಚ್ಚೆಚ್ಚು ಮಾದರಿ ಪರೀಕ್ಷೆಗಳನ್ನು ಬರೀಬೇಕು ಅನ್ನುವಂಥದ್ದನ್ನು ಕೂಡ ತಮಗೆ ಹೇಳಿದ್ದಾರೆ. ಸೊ ಈ ನಿಟ್ಟಿನೊಳಗೆ ಆದರ್ಶ ಅವರು ಖಂಡಿತವಾಗಿಯೂ ತಮಗೆ ಆದರ್ಶವಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈಗ ತಾವು ಏನು ಮುಂದೆ PSI ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಏನು ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ? ಸರ್, ನಮ್ದು 200 ರಿಸಲ್ಟ್ ಬಂದ ಮೇಲೆ ನಾವು ನೆಕ್ಸ್ಟ್ ಎಕ್ಸಾಮ್, ಈಗ ನೋಡಿದ್ರೆ ಕರೋನಾ ಒಂದು ಬಂದಿದೆ, ಕರೋನಾ ಬಂದಲ್ಲಿ ನಮ್ದು ನೆಕ್ಸ್ಟ್ ಇನ್ನು ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಎಕ್ಸಾಮ್ ಆದ್ರೂ ಅದು ರಿಸಲ್ಟ್ ಯಾವಾಗ ಬರುತ್ತೋ, ಈಗೆಲ್ಲ ಗೌರ್ಮೆಂಟ್ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತೇಳಿ ಯಾರು ಏನು ಅದ್ರ ಬಗ್ಗೆ ಟೆನ್ಷನ್ ಪಡಬೇಕಾದಂತಹ ಸಮಸ್ಯೆನೇ ಇಲ್ಲ. ನೀವು ಕರೆಕ್ಟ್ ಆಗಿ ಕುಂತ್ಕಿಶನ್ ಸ್ಟಾರ್ಟ್ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಎಫರ್ಟ್ ಅದು ಎಕ್ಸಾಮ್ ಯಾವಾಗ ಬೇಕಾದಾಗಲಿ, ಯಾವಾಗ ಎಕ್ಸಾಮ್ ಯಾವಾಗ ಆಯ್ದ್ರು ನಿಮ್ದು ಅದ್ರ ಪ್ರಿಪರೇಷನ್ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ನಿಮ್ದು ಎಫರ್ಟ್ ಬಂದೇ ಬರುತ್ತೆ. ಸೊ ನೀವು ಪ್ರತಿ ನಂದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನೀವು ಎಷ್ಟು ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ನೀವು ಯಾವ ಕೋಚಿಂಗ್ ಸೆಂಟರ್ ಪ್ರತಿಯೊಬ್ಬರು ಅಂದ್ರೆ ಅದು ಕೋಚಿಂಗ್ ಸೆಂಟರ್ ತೊಗೊಂಡ್ರೆ ಇಂಪಾರ್ಟೆಂಟ್ ನನಗೆ ಅನಿಸಿಕೆ. ಎದಕ್ಕಪ್ಪ ಅಂದ್ರೆ ನೀವು ಕೋಚಿಂಗ್ ಸೆಂಟರ್ ತೊಗೊಳ್ಳೋದನ್ನ ಡೈರೆಕ್ಟ್ ಆಗಿ ಅದಕ್ಕೆ ಅಟೆಂಡ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಯಾವ್ದು ಏನು ಅಂದ್ರೆ ನಿಮ್ಗೆ ಜಸ್ಟ್ ಗೈಡೆನ್ಸ್ ಸಿಕ್ಕಿರಂಗಿಲ್ಲ, ನಿಮ್ಗೆ ಎಲ್ಲಿ ಮಿಸ್ ಆಗಿಬಿಡ್ತಾವ ಮಾರ್ಕ್ಸ್. ಸೊ ನೀವು ಫಸ್ಟ್ ಒಂದು ಯಾವ್ದಾದ್ರು ಕೋಚಿಂಗ್ ಸೆಂಟರ್, ನನ್ನ ಅನಿಸಿಕೆ ಕೇಳಿದ್ರೆ ಧಾರವಾಡದಲ್ಲಿ ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಚೆನ್ನಾಗಿದೆ. ನೀವು ಬಂದು ಒಂದ್ಸಲ ಫಸ್ಟ್ ನೀವು ಡೆಮೋ ಕ್ಲಾಸ್ ಕುಂತು ಕೇಳ್ಬೋದು. ಡೆಮೋ ಕ್ಲಾಸ್ ಕುಂತು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಹೊರಗೆ ನಂಗೆ ಫಸ್ಟ್ ಅವ್ರ ಅದನ್ನೇ ಹೇಳಿದ್ರು, ಡೆಮೋ ಕ್ಲಾಸ್ ಕುಂತು ನೀವು ಹೊರಗಡೆ ಹೋಗ್ಬೋದು ಬೇಡಪ್ಪ ಅಂದ್ರೆ. ಆದ್ರೆ ಡೆಮೋ ಕ್ಲಾಸ್ ಕುಂತಿರಪ್ಪ ಅಂದ್ರೆ ನಿಮ್ಗೆ ಹೊರಗಡೆ ಹೋಗಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಟೀಚಿಂಗು. ಬಟ್ ನೀವು ಪ್ರತಿಯೊಂದು ಸಬ್ಜೆಕ್ಟನ್ನು ಎಷ್ಟು ಡೆಪ್ತ್ ಆಗಿ ಗೊತ್ತಿರಲ್ಲ ಅಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ ಈಗಿನ ಸಿಚುವೇಶನ್ ಏನಪ್ಪ ಅಂದ್ರೆ ನಿಮ್ದು ಡಿಸೆಂಬರ್ ಅಥವಾ ಜನವರಿ ಒಳಗೆ ಎಕ್ಸಾಮ್ ಆಗ್ಬೋದು ಅಂತೇಳಿ ನಮ್ಗೆ ಇಂಟಿಮೇಷನ್ ಇದೆ. ಸೊ ನೀವು ಈಗಿಂದನ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿದಿರಪ್ಪ ಅಂದ್ರೆ ನಿಮಗೆ ಅವಾಗ ಆ ಡಿಸೆಂಬರ್ ಅಥವಾ ಜನವರಿ ಎಕ್ಸಾಮಲ್ಲಿ ನೀವು ಅಷ್ಟರ ಎಲ್ಲ ಸಿಲೆಬಸ್ ಕವರ್ ಮಾಡಿರ್ತೀರಿ, ನೀವು 100% ಸೆಲೆಕ್ಷನ್ ಆಗುವಂತ ನಿಮ್ಮಲ್ಲಿ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ನೀವು ಏನೋ ಇನ್ ಕೇಸ್ ಮಿಸ್ ಆಗಿ ಇನ್ನೂ ಎಕ್ಸಾಮ್ ಮುಂದೆ ಇದೆ, ನಾ ಈಗ
ಓದೋದ ಸ್ಕಿಪ್ ಮಾಡೋಣ ಅಂತೇಳಿ ಏನಾದ್ರೂ ಪ್ಲಾನ್ ಹಾಕೊಂಡು ಓದೋದು ಬಿಟ್ರಪ್ಪ ಅಂದ್ರೆ ನಿಮ್ಗೆ ಓದಕ್ ಮಾಡಕ್ಕಾಗಲ್ಲ, ಸ್ಕೋರ್ ಅಂದ್ರೆ ನಿಮ್ದು ಗೆಟ್ಟಿನ ಆಗಕ್ ಚಾನ್ಸೇ ಇಲ್ಲ. ಸೊ ನೀವು ಇವತ್ತಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಮುಂದೆ ಒಂದು ಹಂತಕ್ಕೆ ನೀವು ತಲುಪ್ತೀರಿ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ, ಈಗಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ನಿಮ್ದು ಎಫರ್ಟ್ 100, ನಿಮ್ದು ಏನಾದ್ರು ಸಪೋರ್ಟ್ ಬೇಕಂದ್ರೆ ನಮ್ಮ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ. ನಂದು ಆಕಾಶ್ ಚನ್ನಾಳ್ ಅಂತ ನಂದು ವಾಟ್ಸಪ್ ನಂಬರ್ ಕೊಡ್ತೀನಿ ಆಮೇಲೆ ನಾನು. ಆಮೇಲೆ ನಂದು ಫೇಸ್ಬುಕ್ ಐ ಡಿ ಇದೆ, ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ನಿಮ್ದು ಯಾವುದೇ ಥರದ ಹೆಲ್ಪ್ ಬೇಕಪ್ಪ, ನನ್ನ ಕಡೆ ಕ್ಲಾಸಿಕ್ದಿಂದ ಕೋಚಿಂಗ್ಸ್ ತೊಗೊಂಡಿದ್ದಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಅದಾವ ನನ್ನ ಕಡೆ, ಹೊರಗಿಂದ ಸ್ವಂತ ನನ್ನ ನೋಟ್ಸ್ ಮಾಡಿದ್ದ ಮೆಟೀರಿಯಲ್ಸ್ ಅದಾವ. ನಿಮ್ಗೆ ಯಾವುದೇ ನೋಟ್ಸ್ ಬೇಕಂದ್ರೆ ನಂದು ಕಾಂಟ್ಯಾಕ್ಟ್ ಮಾಡಿ ನನಗೆ, ನಾನು ನಿಮ್ಗೆ ನನ್ನ ಕೈಲಿಂದ ಎಷ್ಟಾಗುತ್ತಷ್ಟು ನಾನು ಸಹಾಯ ಮಾಡ್ತೀನಿ. ಓಕೆ ಮಿತ್ರರೇ, ಇಲ್ಲಿವರೆಗೆ ಇದೀಗ ಸಿವಿಲ್ PSI ಹುದ್ದೆಗೆ ಆಯ್ಕೆಯಾಗಿರುವಂಥ ಆಕಾಶ್ ಎಸ್ ಚನ್ನಾಳ್ ಅವರ ಒಂದು ಸಾಧನೆಯ ಅನುಭವವನ್ನು ಕೇಳಿದಿರಿ. ಮತ್ತು ಭವಿಷ್ಯದಲ್ಲಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಚಾನಲ್ ಮೂಲಕ ತಮಗೆ ಬೇರೆ ಬೇರೆ ಸಾಧಕರನ್ನು ಪರಿಚಯಿಸುವಂಥದ್ದು ಮತ್ತು ಅವರ ಸಾಧನೆಯ ಹಾದಿಯಲ್ಲಿ ತಾವು ಕೂಡ ಸಾಗೋದಕ್ಕೆ ನಾವು ಮಾರ್ಗದರ್ಶನ ನೀಡ್ತಾ ನೆರವನ್ನು ಮಾಡ್ತಾ ಸಾಗ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.